ಎಷ್ಟು ಜನ ಸೇರೋ ನಿರೀಕ್ಷೆ ಇದೆ ನೋಡಿ, ಗ್ರೌಂಡ್ ಎಷ್ಟಿದೆಯೋ ಅಷ್ಟು ತುಂಬಿದ್ರೆ ನಮ್ಗೆ ಬಹಳ ಸಂತೋಷ. ಇನ್ನು ಎಷ್ಟು ಬೇಕಾದ್ರೂ ಬರಲಿ. ನೀವು ಎಲ್ಲ ಮಾಧ್ಯಮದವರೆಲ್ಲ ಕೂಡ ಇದಕ್ಕೆ ಸಹಕಾರ ಕೊಡಬೇಕು, ಎಲ್ಲ ಸಹಜಕ್ಕೂ ಸಹಕಾರ ಕೊಡಬೇಕು. ಈಗ ರೈತ ಸಂಘಟನೆಯವರು ಇದ್ದಾರೆ, ನಮ್ಮ ಕನ್ನಡ ಸಂಘಟನೆಯವರು ಇದ್ದಾರೆ, ಯಾರು ಇಲ್ಲ, ಎಲ್ಲ ಎನ್ ಜಿ ಓಸು ರಾಜಕೀಯವಾಗಿ ರಾಜಕೀಯೇತರವಾಗಿ ಎಲ್ಲರೂ ಕೂಡ ಇದರಲ್ಲಿ ಪಾಲ್ಗೊಳ್ಬೇಕು. ಸರ್, ಔಟ್ ಆಫ್ ಬಾಕ್ಸ್ ಕ್ವಶನ್, ಧರ್ಮಸ್ಥಳದಲ್ಲಿ ಕಾರ್ಯಕರ್ತನವರು ಹತ್ಯೆ ಮಾಡಿದ್ರು ಅಂತ ಹೇಳಿ ದೊಡ್ಡ ಸುದ್ದಿಯಾಗಿದೆ. ಈಗಾಗಲೇ ನಿಮ್ಮ ಅಲ್ಲಿನ ಮಾಜಿ ಶಾಸಕರು ಕೂಡ ಮುಖ್ಯಮಂತ್ರಿಗಳಿಗೆ ಕೂಡ ಪತ್ರ ಬರೆದಿದ್ದಾರೆ. ಕಾಂಗ್ರೆಸ್ ಪಕ್ಷ ಈ ಸಂಬಂಧಪಟ್ಟಕ್ಕೆ ಧ್ವನಿ ಎತ್ತುತ್ತೆ ಸರ್, ಯಾಕಂದ್ರೆ ಆತ ಬಜರಂಗ ದಳ ದಳ ಬಜರಂಗ ದಳರು ಮಾಡಲಿ, ಕಾಂಗ್ರೆಸ್ ಅವರು ಮಾಡಲಿ, ಯಾರು ಬೇಕಾದ್ರೆ ಕಾನೂನು ಎಲ್ಲರಿಗೂ ಒಂದೇ. ಸೊ ಹೋಮ್ ಮಿನಿಸ್ಟ್ರು ಮತ್ತು ಪೊಲೀಸವರು, ಹೋಮ್ ಮಿನಿಸ್ಟರ್ ಬಿಡಿ, ಪೊಲೀಸವರು ಮುಖ್ಯವಾಗಿ ಆ ಇದನ್ನು ತನಿಖೆ ಮಾಡಿ ಕೂಡಲೇ ಏನು ಕ್ರಮ ಕೈಗೊಳ್ಬೇಕು ಕ್ರಮ ಕೈಗೊಳ್ಬೇಕು ಅಂತೇಳಿ ನಾವು ಒತ್ತಾಯ ಮಾಡ್ತಾ ಇದ್ದೇವೆ. ನಮ್ಮದು ನ್ಯಾಯ ಒದಗಿಸ್ಕೊಡೋಂಥದ್ದು ಯಾರೇ ಆಗಲಿ, ನಾವು ಶಿವಮೊಗ್ಗದಲ್ಲೂ ನ್ಯಾಯ ಒದಗಿಸ್ಕೊಡ್ಬೇಕು, ಅಲ್ಲೂ ನ್ಯಾಯ ಒದಗಿಸ್ಕೊಡ್ಬೇಕು. ಇದು ಪೊಲೀಸ್ ಡ್ಯೂಟಿ, ಆ ಕೆಲಸ ಅವ್ರು ಮಾಡಬೇಕು. ಸರ್, ಇನ್ನೊಂದು, ರಾಜ್ಯದ ಸುಮಾರು ಜನ ವಿದ್ಯಾರ್ಥಿಗಳು ಇನ್ನೂ ಕೂಡ ಉಕ್ರೇನಲ್ಲೇ ಇದ್ದಾರೆ. ಉಕ್ರೇನ್ ಮತ್ತು ರಷ್ಯಾ ಯುದ್ಧ ಬಹಳಷ್ಟು ತೀವ್ರತೆಯನ್ನು ಪಡ್ಕೊಳ್ತಾ ಇದೆ. ತಾವು ಸರ್ಕಾರಕ್ಕೆ ಏನು ಸಲಹೆ ಕೊಡ್ತೀರಿ? ಏನಿಲ್ಲ, ಸರ್ಕಾರ ಕೇಂದ್ರ ಸರ್ಕಾರ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಜವಾಬ್ದಾರಿ ತೆಗೆದುಕೊಂಡು ಎಲ್ಲ ಕುಟುಂಬದವ್ರನ್ನ ವಾಪಸ್, ಯಾರು ಬರಬೇಕು ಅಂತ ಬಯಸ್ತಾರೆ ಅವ್ರನ್ನೆಲ್ಲ ವಾಪಸ್ ಬರೆಸಲಿಕ್ಕೆ ವ್ಯವಸ್ಥೆ ಮಾಡಬೇಕು ಅಂತೇಳಿ ನಾವು ಒತ್ತಾಯ ಮಾಡ್ತೀವಿ. ನ್ಯೂಸ್ ಫಸ್ಟ್, ಪ್ರತಿ ಕ್ಷಣ ನಿಮ್ಮೊಂದಿಗೆ.